ಬೇಡ ಬೇಡ ಅಂದ್ರು ಮಾತು ಕೇಳದ ವಿಧಿ ರಾಕಿ ಬಗ್ಗೆ ಸವಲಾಗಿ ಬಿಟ್ಟ ಬೀಸ್ಟ್ ವಿಡಿಯೋದಲ್ಲಿ ರಾಕಿ ಬಾಯ್ ಎದುರು ಸವಾಲೆಸೆದಿದ್ದ ಬಾಲಿವುಡ್ ಸೂಪರ್ ಸ್ಟಾರ್ ಅಮೀರ್ ಖಾನ್ ರೇಸ್ ನಿಂದ ಹಿಂದೆ ಸರಿದಿದ್ದಾರೆ ಆದರೆ ಯಾಕೋ ತಮಿಳು ಇಳೆಯ ದಳಪತಿ ಮಾತ್ರ ರಾಕಿ ಬಾಯ್ ಎದುರು ಬಂದೇ ಬಿಡುತ್ತೇನೆ ಅನ್ನುವಂತಿದೆ ಫ್ರೆಂಡ್ಸ್ ಸ್ವತಃ ರಾಕಿ ಫ್ಯಾನ್ಸ್ ಅವರೇ ಬೇಡ ಬೇಡ ಅಂದರು ವಿಜಯ್ ಹಾಗೂ ಅವರ ಬೀಸ್ಟ್ ಸಿನಿಮಾ ತಂಡ ಮಾತು ಕೇಳುತ್ತಿಲ್ಲ ಫ್ರೆಂಡ್ಸ್ ಏನು ನಮ್ಮನ್ನು ಕಂಡ್ರೆ ಉರ್ಕೊಳ್ಳೋರು ಒಬ್ರ ಇಬ್ರ ದುಷ್ಮನ್ ಕಹಾ ಹೈ ಅಂದರೆ ಊರು ತುಂಬ ಹೈ ಡೈಲಾಗ್ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಯ್ತಾ ಹೌದು ಆಗಲೇಬೇಕು ವಿಷಯ ಏನಂತಂದರೆ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಅದನ್ನು ಹಾಳು ಮಾಡಲು ಸಾವಿರ ಜನ ಕಾಯ್ತಾ ಇರ್ತಾರಂತೆ ಅದು ರಾಕಿಂಗ್ ಸ್ಟಾರ್ ಯಶ್ಗೆ ಎದುರು ತೊಡೆ ತಟ್ಟುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ರಾಕಿ ಬಾಯ್ ಎದುರು ಸವಾಲು ಎಸೆದಿದ್ದ ಬಾಲಿವುಡ್ ಸೂಪರ್ ಸ್ಟಾರ್ ಅಮೀರ್ ಖಾನ್ ರೇಸ್ನಿಂದ ಹಿಂದೆ ಸರಿದಿದ್ದಾರೆ ಆದರೆ ಯಾಕೋ ತಮಿಳು ಇಳೆಯ ದಳಪತಿ ಮಾತ್ರ ರಾಕಿ ಬಾಯ್ ಎದುರು ಬಂದೇ ಬರುತ್ತೀನಿ ಅನ್ನುವಂತಿದೆ ಸ್ವತಃ ವಿಜಯ್ ಫ್ಯಾನ್ಸ್ ಅವರೇ ಬೇಡ ಬೇಡ ಅಂದರೂ ವಿಜಯ್ ಹಾಗೂ ಅವರ ಬೀಚ್ ಸಿನಿಮಾ ತಂಡ ಮಾತು ಕೇಳ್ತಿಲ್ಲ ಫ್ರೆಂಡ್ಸ್ ಸಾವಿರಾರು ಅಲ್ಲ ಕೋಟ್ಯಾಂತರ ಜನ ಬಂದರೂ ಯಶ್ ಅವರ ದಾಖಲೆಗಳನ್ನು ಟಚ್ ಮಾಡುವುದಕ್ಕೂ ಆಗಲ್ಲ KGF ಸಿನಿಮಾ ಮೂಲಕ ಯಶ್ ಮಾಡಿರುವ ದಾಖಲೆಗಳನ್ನು ಬಳಿ ಬರಲು ಅದೆಷ್ಟೋ ಸಿನಿಮಾಗಳು ಪ್ರಯತ್ನ ನಡೆಸುತ್ತಲೇ ಇದೆ KGF ಚಾಪ್ಟರ್ 2 ಸಿನಿಮಾ April 14ಕ್ಕೆ ಇಡೀ ವಿಶ್ವದಾದ್ಯಂತ ರಿಲೀಸ್ ಆಗುತ್ತಿರುವುದು ಗೊತ್ತೇ ಇದೆ ಇದೀಗ ತಮಿಳು ನಟ ವಿಜಯ್ ಅಭಿನಯದ ಬೀಸ್ಟ್ ಸಿನಿಮಾ ಕೂಡ April 13ಕ್ಕೆ ತೆರೆ ಬರುವುದಾಗಿ ಚಿತ್ರತಂಡ ಅನೌನ್ಸ್ ಮಾಡಿದೆ ಫ್ರೆಂಡ್ಸ್ ವಿಜಯ್ ಸಿನಿಮಾ KGF 2 ಜೊತೆಗೆ ಅಖಾಡಕ್ಕೆ ಇಳಿಯಲು ಸಜ್ಜಾಗಿದೆ KGF ಚಾಪ್ಟರ್ 1 ಸಿನಿಮಾ ಬಿಡುಗಡೆಯಾದಾಗ ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್ ಅವರ ಜೀರೋ ಸಿನಿಮಾ ರಿಲೀಸ್ ಆಗಿತ್ತು ಆದರೆ ರಾಕಿ ಬಾಯ್ ಅಬ್ಬರದ ಮುಂದೆ ಜೀರೋ ಮಕಾಡೆ ಮಲಗಿತ್ತು ಫ್ರೆಂಡ್ಸ್ ಇದೀಗ ತಮಿಳುನಟ ವಿಜಯ್ ಅಭಿನಯದ ಬೀಚ್ ಸಿನಿಮಾ ಕೂಡ April 13ರಂದೇ ತೆರೆಗೆ ಬರುವುದಕ್ಕೆ ಸಿದ್ಧವಾಗ್ತಿದೆ ಇಷ್ಟು ದಿನ ಗಾಸಿಪ್ ರೂಪದಲ್ಲಿ ಇದ್ದ ಈ ಸುದ್ದಿ ಈಗ ಅಧಿಕೃತ ಆಗಿಬಿಟ್ಟಿದೆ ಫ್ರೆಂಡ್ಸ್ ಸಿನಿಮಾ ನಿರ್ಮಾಣ ಸಂಸ್ಥೆಯು ಈ ವಿಚಾರವನ್ನು ಅಧಿಕೃತವಾಗಿ ಹೇಳಿಕೊಂಡಿದೆ KGF ತಮಿಳಿಗೂ ಡಬ್ ಆಗಿ ತೆರೆ ಕಾಣ್ತಾ ಇದೆ ಫ್ರೆಂಡ್ಸ್ ಒಂದೊಮ್ಮೆ ಯಾವುದೇ ದೊಡ್ಡ ಸಿನಿಮಾಗಳು ರಿಲೀಸ್ ಆಗದೇ ಇದ್ದರೆ ಈ ಚಿತ್ರದ ಕಮಾಯಿ ಹೆಚ್ಚಲಿದೆ ಇದಕ್ಕೆ ತಡೆ ನೀಡಬೇಕು ಎಂದು ಪರಭಾಷಿಗರು ಪ್ಲ್ಯಾನ್ ರೂಪಿಸಿದ್ದಾರಂತೆ ಫ್ರೆಂಡ್ಸ್ ಈ ಕಾರಣಕ್ಕೆ ಹಾಲಿವುಡ್ನಲ್ಲಿದ್ದ ಬೀಸ್ಟ್ ಚಿತ್ರವನ್ನು ಸ್ಪರ್ಧೆಗೆ ಇಳಿಸಲು ಪ್ಲ್ಯಾನ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಪ್ಲೀಸ್ ರಾಕಿ ಬಾಯ್ ಎದುರು ತೊಡೆ ತಟ್ಟಬೇಡಿ ಅಂತ ನೆಟ್ಟಿಗರು ಬೀಸ್ಟ್ ಚಿತ್ರ ತಂಡದವರಿಗೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಫ್ರೆಂಡ್ಸ್ ಕಲೆಕ್ಷನ್ ಮೇಲೆ ತುಂಬ ಹೊಡೆತ ಬೀಳುವುದು ಖಚಿತ ಆಗಿದೆ ಫ್ರೆಂಡ್ಸ್ KGF 2 ಚಿತ್ರಕ್ಕೂ ಒಂದು ದಿನ ಮೊದಲು April 13ಕ್ಕೆ ಬೀಸ್ಟ್ ರಿಲೀಸ್ ಆಗುತ್ತಿದೆ ಹಾಗಾಗಿ ಈ ಎರಡು ಚಿತ್ರಗಳ ನಡುವೆ ಅಷ್ಟೇನೂ ಅಂತರ ಇರೋದಿಲ್ಲ ಫ್ರೆಂಡ್ಸ್ ಆದರೂ ಕೂಡ ಹೀಗೆ ಎರಡು ಬಿಗ್ ಬಜೆಟ್ ಸಿನಿಮಾಗಳು ಒಟ್ಟಿಗೆ ತೆರೆಗೆ ಬಂದರೆ ಕಲೆಕ್ಷನ್ ಮೇಲೆ ಹೊಡೆತ ಬೀಳುವುದು ಖಚಿತ ಆಗಿದೆ ಫ್ರೆಂಡ್ಸ್ ಬೀಸ್ಟ್ ಹಾಗೂ KGF ಚಾಪ್ಟರ್ 2 ಯಾವ ಫಿಲಮ್ ಹೆಚ್ಚು ಬ್ಲಾಕ್ ಬಸ್ಟರ್ನಲ್ಲಿ ಹಿಟ್ ಆಗುತ್ತೆ ಹಾಗೂ ಬೀಸ್ಟ್ KGF ಎದುರು ಮಕಾಡೆ ಮಲಗುತ್ತಾ ಅಂತ ನೀವು ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್.